Hello everyone, welcome back to another vlog. So ivattu namma maneya thulsi pot ge ondu new look kodana anta helibittu try maartta idini. Tumba dinaddu aase idu adukon paint maadbeku ಚೆನ್ನಾಗಿ ಕಾಣಿಸ್ಬೇಕಲ್ವಾ, ಮನೆ ಮುಂದ್ಗಡೆ ಇರೋದೆಲ್ಲ ಜಾಗ ಅಂತ ಎಲ್ಲ ತುಂಬ ಆಸೆ ಇತ್ತು. ಬಟ್ ಮಾಡೋಣ ಅಂದ್ಕೊಂಡ್ರೆ ಟೈಮ್ ಸಾಕಾಗ್ತಾ ಇರಲಿಲ್ಲ. ಸೊ ಫೈನಲಿ ಇವತ್ತು ಅದು ಆ ಕೆಲಸನ ನಾನು ಮಾಡ್ತಾಯಿದ್ದೀನಿ. ಸೊ ಮನೆ ಮುಂದ್ಗಡೆ ಒಂದು ರಂಗೋಲಿ ಇದ್ರೇ ಚೆಂದ, ಅದ್ರ ಜೊತೆಗೆ ಒಂದು ತುಳಸಿ ಗಿಡದ ಒಂದು ಪಾಟ್ ಇದ್ದರೆ ಇನ್ನೂ ಚೆಂದ, ಅದು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ರೆ ಅದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇದು ಈ ಪಾಟಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಸೊ ಕೆಲವೊಂದು ಕಡೆ ಪೇಂಟ್ ಎಲ್ಲ ಕಿತ್ತೋಗ್ಬಿಟ್ಟಿತ್ತು, ಹಾಗೆ ಸ್ವಲ್ಪ ಬ್ರೇಕ್ಸ್ ಆಗಿಲ್ಲ, ಲೈಕ್ ಪೇಂಟಿಂಗ್ದೇ ಕ್ರ್ಯಾಕ್ಸ್ ಬಂದುಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ರಿಮೂವ್ ಮಾಡಿಕೊಂಡು ಹೊಸ ಪೇಂಟ್ ಮಾಡಿಬಿಟ್ಟು ನ್ಯೂ ಲುಕ್ ಕೊಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಸೊ ಬಿಫೋರ್ ವಿ ಸ್ಟಾರ್ಟ್, ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಸೊ ನೀವು ಇಮಿಡಿಯೇಟಾಗಿ ವಾಚ್ ಮಾಡ್ಬೋದು. ಓಕೆ, ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಸೊ ಫಸ್ಟು ತುಳಸಿ ಪಾಟ್ನ ನಮಸ್ಕಾರ ಮಾಡಿಕೊಂಡು ಆಮೇಲೆ ನಾನು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡಿದ್ದು. ಅದ್ರ ಜೊತೆಗೆ ನಾನು ಫಸ್ಟ್ ಏನು ಮಾಡಿದೆ ಅಂತ ಹೇಳಿದ್ರೆ, ಸೊ ಪೇಂಟಿಂಗ್ದೆಲ್ಲ ಏನು ಕ್ರ್ಯಾಕ್ಸ್ ಬಂದಿತ್ತು ಅದನ್ನೆಲ್ಲ ಕೆರೆದು ಸ್ವಲ್ಪ ರಿಮೂವ್ ಮಾಡಿಕೊಂಡೆ, ಹೋಗೋ ಅಷ್ಟಾದರೂ ಹೋಗಲಿ ಅಂಥೇಳಿ. ಅದಾದಮೇಲೆ ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ತುಳಸಿ ಪಾಟ್ನ ನೀಟಾಗಿ ಕ್ಲೀನಾಗಿ ಒರೆಸ್ಕೊಂಡೆ. ಯಾಕಂದರೆ ನಾವು ಪೇಂಟ್ ಮಾಡೋಕ್ಕಿಂತ ಮುಂಚೆ ಧೂಳಿರಬಾರ್ದು, ಸೊ ಧೂಳೇನಾದರೂ ಅಥವಾ ಡಸ್ಟ್ ಏನಾದರೂ ಇತ್ತು ಅಂದರೆ ಸೊ ಪೇಂಟಿಂಗಲ್ಲಿ ಕಾಣಿಸುತ್ತೆ ಆ್ಯಂಡ್ ಲುಕ್ ಚೆನ್ನಾಗಿರಲ್ಲ ಅಂಥೇಳಿ. ಫಸ್ಟ್ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಅದಾದ ನಂತರದಲ್ಲಿ ಪೇಂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ನಂತರದಲ್ಲಿ ನಾನು ತುಳಸಿ ಗಿಡದ ಹತ್ರ ಇರೋಂಥ ಕಸ ಕಡ್ಡಿ ಏನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡ್ಕೋತಾ ಇದ್ದೀನಿ. ಲೈಕ್ ನಾವಿವಾಗ ಊದ್ ಕಡ್ಡಿ ಎಲ್ಲ ಸಿಕ್ಸಿರ್ತೀವಿ ಅಲ್ಲಿ, ಆಮೇಲೆ ಹೂವು ಮುಡಿಸಿರೋದು ಕೆಲವೊಂದು ಅಲ್ಲಿ ತುಳಸಿ ಗಿಡದೊಳಗಡೆ ಬಿದ್ದೋಗಿರುತ್ತೆ. ಸೊ ಹಾಗೆ ಕೆಲವೊಂದು ಎಲೆಗಳು ಉದುರಿರುತ್ತೆ, ಅದನ್ನೆಲ್ಲ ಒಂದ್ಸರಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡಿಕೊಂಡೆ. ಸೊ ನೋಡಿ, ನಾನು ಪೇಂಟಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ರೀತಿಯಾಗಿತ್ತು ತುಳಸಿ ಪಾಟು. ಆಮೇಲೆ ಇದಕ್ಕೆಲ್ಲ ಏನೇನು ರಿನೋವೇಷನ್ ಮಾಡ್ಬೋದು ಅಂತ ಹೇಳಿ ತೋರಿಸ್ತೀನಿ. ಕಂಪ್ಲೀಟಾಗಿ ಇದಕ್ಕೆ ಡಾರ್ಕ್ ಮರೂನ್ ಕಲರ್ ಪೇಂಟ್ ಮಾಡಿರೋದು, ಬಟ್ ಇದರಲ್ಲಿ ಒಂಥರ ರೆಡ್ ಥರನೇ ಕಾಣಿಸ್ತಾ ಇದೆ, ಬಟ್ ಅದು ಡ್ರೈ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದಕ್ಕೆ ನಾನು ನಮ್ಮ ಯಜಮಾನರ ಸಹಾಯ ತೊಗೊಂಡಿದ್ದೀನಿ, ಸೊ ಅವರೇ ನನಗೆ ಇದನ್ನು ಪೇಂಟಿಂಗ್ ಮಾಡಿಕೊಡ್ತಿದ್ದಾರೆ. ಸೊ ಪೇಂಟಿಂಗ್ ಕಂಪ್ಲೀಟ್ ಆದಮೇಲೆ ರಂಗೋಲಿ ಹಾಕೋಣ ಅಂತ ಇದ್ದೀನಿ ಇದಕ್ಕೆ ಪೇಂಟಿಂಗಲ್ಲೇ. ಸೊ ಅದನ್ನು ಯಾವ ರೀತಿ ಬರದೆ ಅಂತ ತೋರಿಸ್ತೀನಿ. ಸೊ ಪೇಂಟ್ ಕಂಪ್ಲೀಟಾಗಿ ಡ್ರೈ ಆಗಿತ್ತು ಆ್ಯಂಡ್ ನಾನು ನೈಟ್ ಅಂದರೆ ಈ ವಿಡಿಯೋ ಶೂಟ್ ಮಾಡ್ತಾ ಇರೋದು ನೈಟ್, ಆ್ಯಕ್ಚುಲಿ 11 o'clock ಆಗಿತ್ತು. ಯಾಕೆ ನಾನು ನೈಟ್ ರಂಗೋಲಿ ಪೇಂಟಿಂಗ್ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಬೆಳಗ್ಗೆ ಅನ್ನೋಷ್ಟರೊಳಗೆ ಡ್ರೈ ಆಗಿರುತ್ತೆ. ಸಪೋಸ್ ನಾವೇನಾದರೂ ಡೇ ಟೈಮಲ್ಲಿ ಈ ಥರ ರಂಗೋಲಿ ಬರೆಯೋದು ಪೇಂಟ್ ಮಾಡೋದು ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ಮಕ್ಕಳು ಇರ್ತಾರೆ, ಯಾರಾದರೂ ಜಸ್ಟ್ ಹಾಗೆ ಟಚ್ ಆದ್ರೂ ಕೂಡ ಅಂಟ್ಕೊಳ್ಳೋ ಸಾಧ್ಯತೆ ಇರುತ್ತಲ್ವಾ. ಸೊ ಹಾಗಾಗಿ ನಾನು ಇದನ್ನು ರಾತ್ರಿ ಮಾಡಿಕೊಂಡೆ. ಸೊ ರಾತ್ರಿ ಮಾಡಿ ಇಡೀ ರಾತ್ರಿ ಬಿಟ್ಬಿಟ್ವಿ ಅಂತ ಹೇಳಿದ್ರೆ, ಸೊ ಬೆಳಗ್ಗೆಗೆಲ್ಲ ಆಲ್ಮೋಸ್ಟ್ ಒಂದು 80% ಆದರೂ ಡ್ರೈ ಆಗಿರುತ್ತೆ. ಸೊ ಹಾಗಾಗಿ ಆ್ಯಂಡ್ ಸೊ ನಾನಿಲ್ಲಿ ಎಳೆ ರಂಗೋಲಿನ ಹಾಕ್ತಾಯಿದ್ದೀನಿ.
ಲೈಕ್ ನೋಡೋಕ್ಕೂ ಕೂಡ ಒಂಥರ ಟ್ರೆಡಿಷ್ನಲ್ ಲುಕ್ ಇರುತ್ತೆ. ಸೊ ನನಗೆ ಈ ಹಸೆ ಎಲ್ಲ ಬರೆಯೋದು ಅಂತ ಹೇಳ್ತಾರಲ್ಲ, ಸೊ ಆ ಥರದ ಲುಕ್ ಇರುತ್ತೆ ಅಂತ ಹೇಳಿ ನಾನು ಆ ಒಂದು ಥೀಮಲ್ಲಿ ಮಾಡಿದ್ದು. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನನ್ನ ಒಂದು ಇಮ್ಯಾಜಿನೇಷನ್ ಏನಿತ್ತು ಅದಕ್ಕೆ ಒಂದು 80% ಅಂತೂ ರೀಚ್ ಆಯಿತು. ಬಟ್ ನನಗೆ ತುಂಬ ಜಾತ್ರೆ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಇನ್ನೂ ಬೇಕಾದಷ್ಟು ಡಿಸೈನ್ಸ್ನ ಮಾಡ್ಬೋದಾಗಿತ್ತು. ಬಟ್ ನನಗೆ ಅಷ್ಟೊಂದು ಜಾತ್ರೆ ಲುಕ್ ಬೇಡ ಅಂತ ಹೇಳಿ ನಾನು ಸೊ ಸಿಂಪಲಾಗಿ ಒಂದು ಎರಡು ಎಳೆ ರಂಗೋಲಿಗಳನ್ನು ಹಾಕಿದ್ದೀನಿ. ಆ್ಯಂಡ್ ಲುಕ್ ಕೂಡ ಅಷ್ಟೇ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ನೀವೇ ನೋಡ್ತಾ ಇದ್ದೀರಾ. ಸೊ ನನಗಂತೂ ಮನಸ್ಸಿಗೆ ತುಂಬ ಅಂದರೆ ತುಂಬಾ ಸಂತೋಷ ಆಯಿತು. ಸೊ ಹಾಗೆ ಪ್ರತಿದಿನ ಪೂಜೆ ಮಾಡೋಕ್ಕೂ ಅಷ್ಟೇ, ಏನೋ ಒಂಥರ ಖುಷಿ, ಏನೋ ಒಂಥರ ಸಂತೋಷ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಸೊ ನಿಮ್ಮ ಮನೇಲೂ ಏನಾದರೂ ಓಲ್ಡ್ ತುಳಸಿ ಪಾಟ್ ಇತ್ತು ಅಂದರೆ ಅದು ಹಳೆಯದು ಅಂತ ಭಾವಿಸ್ಬೇಡಿ. ಅದಕ್ಕೆ ಹೊಸದಾಗಿ ಲುಕ್ ಕೊಟ್ಟಾಗ ನಮ್ಮ ಮನಸ್ಸಿಗೂ ಸಂತೋಷ ಆಗುತ್ತೆ, ಹಾಗೂ ಮನೆಗೂ ಕೂಡ ಒಳ್ಳೆಯದು. ಸೊ ನಮ್ಮ ಮನಸ್ಸಿಗೆ ಯಾವ ರೀತಿ ಕೆಲಸಗಳನ್ನು ಮಾಡಿದ್ರೆ ನಮ್ಮ ಮನಸ್ಸು ಸಂತೋಷ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಸೊ ಅಂಥ ಕೆಲಸಗಳನ್ನ ಮಾಡೋಣ. ಸೊ ನಮ್ಮ ಮನೆಯನ್ನು ನೀಟಾಗಿ ಇಟ್ಕೊಳ್ಳೋದಾಗಿರ್ಬೋದು, ನಮ್ಮ ಮನೇನ ಅಲಂಕಾರ ಮಾಡೋದಾಗಿರ್ಬೋದು, ಪೂಜೆಗಳನ್ನು ಮಾಡೋದಾಗಿರ್ಬೋದು, ಇದೆಲ್ಲದೂ ನನಗೆ ತುಂಬಾ ಖುಷಿ ಕೊಡುತ್ತೆ. ಸೊ ಹಾಗಾಗಿ ನಾನು ಆ ಕೆಲಸಗಳಲ್ಲೇ ಜಾಸ್ತಿ ಬ್ಯುಸಿ ಆಗಿರ್ತೀನಿ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಾಗೆ ತುಳಸಿ ಪೌಡರ್ ರಿನೋವೇಟ್ ಮಾಡಿರೋದು ನಿಮಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ. ಮತ್ತು ನಾನು ನಿಮ್ಮನ್ನು ಮುಂದಿನ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಸೊ ಅಲ್ಲಿವರೆಗೂ ನಮಸ್ಕಾರ.